ಈಗಾಗಲೇ ನೀವು ಶಾಲೆಯಲ್ಲಿ ಕೋನಮಾಪಕದಿಂದ ಕೋನುಗಳನ್ನು ಅಳೆದಿರಲು ಸಾಕು. ನಿಮಗೆ ಕೋನುಗಳ ಅಳತೆ ಬಗ್ಗೆ ಒಂದಿಷ್ಟು ಕಲ್ಪನೆ ಮಾಡಿರಬಹುದು. ಇಂದು ನಾವು ಈ ಕೋನುಗಳನ್ನು ಬೇರೆ ರೀತಿಯಿಂದ ಅಳೆದು ನೋಡುವ. ಇಲ್ಲಿ ನಾವು ಒಂದು ಬಡಿಗರನ್ನು ಕೆಲಸ ಮಾಡಿದ ಮೇಲೆ ಎಸೆದ ತುಂಡುಗಳನ್ನು ಕೂಡಿಸಿಟ್ಟಿವೆ. ಇದು ಬೆಣೆಯ ಆಕಾರದ್ದಾಗಿರುತ್ತದೆ. ಇವುಗಳನ್ನೆಲ್ಲ ಎ ಬಿ ಸಿ ಎಂದು ಕೋನುಗಳನ್ನು ಹಾಗೂ 1, 2, 3 ಎಂದು ಬೆಣೆಗಳನ್ನು ಗುರುತಿಸಲ್ಪಟ್ಟಿವೆ. ಕೆಲವು ಕಾಟ್ಕೋನದಲ್ಲಿ, ಕೆಲವು ಸಮದ್ವಿಭೋಜ ತ್ರಿಕೋನದಲ್ಲಿ ಇವು ಇರುವವು. ಇಲ್ಲಿ ನಾವು ಕಾಟ್ಕೋನ್ ತ್ರಿಕೋನಗಳನ್ನು ತೆಗೆದುಕೊಂಡಿದ್ದೇವೆ. ಇವುಗಳ ಕರ್ಣವನ್ನು ನಾವು ಸಮೀಪವಾಗಿ ತರೋಣ. ಇದನ್ನು ಜೋಡಿಸಿದಾಗ ಆಯತಾಕಾರದ್ದಾಗಿ ಕಾಣುವುದು. ಇಲ್ಲಿ 4 ಮೂಲೆಗಳು 90 ಅಂಶದ್ದಿರುತ್ತವೆ. ಇನ್ನೊಂದು ಜೋಡಿಯಲ್ಲಿ ಇಲ್ಲಿ ಒಂದು ಕೋನ 90 ಅಂಶದ್ದಿದೆ, ಆದರೆ ಭುಜಗಳು ಸಮವಾಗಿಲ್ಲ. ಈ ರೀತಿಯಾಗಿ ಇನ್ನೊಂದು ಚತುರ್ಭುಜವು ಇಲ್ಲಿ ಕಂಡುಬರುವುದು. ಇನ್ನೊಮ್ಮೆ ನಾವು 1 ಹಾಗೂ 2 ಗುರುತಿನ ಬೆಣೆಗಳನ್ನು ತೆಗೆದುಕೊಳ್ಳುವ. ಇಲ್ಲಿ ನಾವು ಭುಜಗಳನ್ನು ಜೋಡಿಸಿಟ್ಟಿದ್ದೇವೆ. ಇದು ಒಂದು ಸಮದ್ವಿಭುಜ ತ್ರಿಕೋನ. ಇದನ್ನು ಮತ್ತೊಂದು ಭುಜಗಳಿಂದ ಜೋಡಿಸಿದರೆ ಇನ್ನೊಂದು ರೀತಿಯ ಸಮದ್ವಿಭುಜ ತ್ರಿಕೋನ ದೊರೆಯುವುದು. ಈ ರೀತಿಯಾಗಿ ತುಂಡುಗಳನ್ನು ಜೋಡಿಸಿಟ್ಟಾಗ ಇವು ಸರಿಸಮವಾಗಿ ಕಾಣುವವು. ಇಲ್ಲಿ ನಾವು ಮತ್ತೊಂದು ರೀತಿಯಲ್ಲಿ ಜೋಡಿಸಿದಾಗ ಸಮಾಂತರ ಚತುರ್ಭುಜ ದೊರೆಯುವುದು. ಇಲ್ಲಿ ಎದುರು ಬದಿರುವ ಭುಜಗಳು ಸಮ ಹಾಗೂ ಸಮಾಂತರವಾಗಿರುತ್ತವೆ. ಇಲ್ಲಿ ಒಂದು ತುಂಡು 90 ಅಂಶದ್ದಿದೆ ಹಾಗೂ ಇನ್ನೊಂದು ಭುಜ ಚಿಕ್ಕದಿದೆ. ಹೀಗೆ ಇನ್ನೊಂದು ರೀತಿಯ ಚತುರ್ಭುಜ ಇಲ್ಲಿ ದೊರೆಯುವುದು. ಇಲ್ಲಿ ಬೇರೆ ರೀತಿಯಲ್ಲಿ ಇದನ್ನು ಜೋಡಿಸಿದಾಗ 90 ಅಂಶ ಇರದಿದ್ದರೂ ಇದು ಒಂದು ಚತುರ್ಭುಜವೇ. ಈ ರೀತಿಯಾಗಿ ಬಡಿಗರ ಬೆಣೆಯನ್ನು ಉಪಯೋಗಿಸಿ ಕೋನಗಳ ವಿವರಗಳನ್ನು ನಾವು ತಿಳಿದುಕೊಳ್ಳಬಹುದು. ಇದು ಎ ಬಿ ಹಾಗೂ ಬಿ ಸಿ ಎಂಬ ಕೋನಗಳನ್ನು ನೀವು ಇಲ್ಲಿ ನೋಡಬಹುದು. ಇನ್ನೊಂದು ರೀತಿಯಾಗಿ ಇದನ್ನು 1 ಹತ್ತಿರ ಒಂದಿಟ್ಟಾಗ ಇದು ಕೂಡ ಒಂದು ಚತುರ್ಭುಜವಿರುವುದು ಹಾಗೂ ಇಲ್ಲಿ ಒಂದು ಬೇರೆ ರೀತಿಯ ಚತುರ್ಭುಜ ನಿಮಗೆ ಕಾಣುವುದು. ಕಟ್ಟಿಗೆಯ ತುಂಡಿನ ಬದಲು ಪ್ಲಾಸ್ಟಿಕ್ ಶೀಟ್ದಿಂದ ಕೂಡ ಇಂತಹ ತೆಳುವಾದ ಬೆಣೆಗಳನ್ನು ಮಾಡಿ ನೀವು ಈ ಪ್ರಯೋಗವನ್ನು ಮಾಡಬಹುದು.